ಮುಖ್ಯಮಂತ್ರಿಗಳು ಇವತ್ತು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿಗೆ ಜಾಲನೆಯನ್ನು ಕೊಟ್ಟಿದ್ದಾರೆ ಆಲ್ ರೈಟ್ ಇನ್ನು ಯು ಪಿ ಎ ಒಕ್ಕೂಟಕ್ಕೆ ಐ ಎನ್ ಡಿ ಎ ಐ ಎನ್ ಡಿ ಐ ಎ ಅಂತ ನಮ್ಮ ನಮ್ಮ ಕಂಡು ಬಂದರೆ ದೇಶದಲ್ಲಿ ಒಂದು ಅಷ್ಟಿದ್ದು ಇವರೇನೋ ಜೀತೆಗ ಭಾರತ್ ಅಂತ ಹಾಕ್ಕೊಂಡಿದ್ದಾರೆ ಇವರು ಐ ಎನ್ ಡಿ ಎನವರು ಅದಕ್ಕೆ ನಿತೀಶ್ ಕುಮಾರ್ ಏನೋ ಒಪ್ಪಿರಲಿಲ್ಲವಂತೆ ಆಮೇಲೆ ಏನೋ ಒಪ್ಕೊಂಡ್ರಂತೆ ಅಸ್ಸಾಂ ಚೀಫ್ ಮಿನಿಸ್ಟರ್ ಮಾತ್ರ ಅಯ್ಯೋ ಅವರು ಅದನ್ನು ಇಟ್ಕೊಳ್ಳಿ ಟ್ವಿಟರ್ ಖಾತೆಯಲ್ಲಿ ಇಂಡಿಯಾ ಹೆಸರು ತೆಗೆದು ಭಾರತ್ ಅಂತ ಹಾಕ್ಕೊಂಡಿದ್ದಾರೆ ಹಾಂ ಮುಂಚೆ ಇಂಡಿಯಾ ಅಂತ ಇತ್ತು ಸರ್ ಭಾರತ್ ಅಂತ ಹಾಕೊಂಡಿದ್ದಾರೆ ಬ್ರಿಟಿಷರು ಇಂಡಿಯಾ ಅಂತ ಇಟ್ಟಿದ್ರು ಅದಕ್ಕೆ ಕಾಂಗ್ರೆಸ್ನ ಸ್ಕಿಲ್ ಇಂಡಿಯಾ ಅಂತೆಲ್ಲ ಇಡ್ಲಿಲ್ವಾಂಗಾರೆ ಹೆಸರು ಅಂತ ಕೇಳಿದ್ದಾರೆ ಸರಿ ನಾನು ಅದನ್ನೇ ಹೇಳೋದು ನಮ್ಮ ಇಂಡಿಯಾ ಎಷ್ಟು ಚೆನ್ನಾಗಿದೆ ಭಾರತದಲ್ಲಿ ಅಂತಂದ್ರೆ ಇಂಡಿಯಾ ನಮ್ಮ ಮೂಲ ಹೆಸರು ಅಲ್ಲ ಬಿಡಿ ಅದು ಪ್ರಶ್ನೆ ಬೇರೆ ಭಾರತ ಅಥವಾ ಪಾಕಿಸ್ತಾನದವರು ಹೇಳುವ ಹಿಂದೂಸ್ತಾನ ಹಿಂದೂಸ್ತಾನ ಎರಡೇ ಭಾರತ ಮತ್ತು ಪಾಕಿಸ್ತಾನದವರು ಹೇಳುವ ಹಿಂದೂಸ್ತಾನೆ ಸರ್ ಹಾಕಿ ಅಂತ ಕೇಳಬಾರ್ದ್ರಿ ಅಲ್ಲ ಸರ್ ನಮಗಿರೋದೇ ಹಿಂದೂಸ್ತಾನ ಅಲ್ಲ ಅಲ್ಲ ಪಾಕಿಸ್ತಾನ ಹಿಂದೂಸ್ತಾನ್ ಅಂತ ಅಲ್ಲ ಪಾಕಿಸ್ತಾನ ಹೇಳಿದ್ ನಿಮ್ಗೆ ಇದು ಹಿಂದೂಸ್ತಾನ ಅಲ್ಲ ಬೇರೆಯವರು ಹೇಳ್ತಾರೆ ಸರ್ ಪಾಕಿಸ್ತಾನದವರು ಹೇಳುವ ಹಿಂದೂಸ್ತಾನ ಮತ್ತು ಭಾರತ ಇವೆರಡು ನಮಗೆ ಗೊತ್ತಿದೆ ಭಾರತ ಖಂಡ ಭಾರತ ಇದೆ ಇಂಡಿಯಾ ಆಮೇಲೆ ಬಂದಿದೆ ಅದು ಪ್ರಶ್ನೆ ಬೇರೆ ಒಟ್ಟಲಾಗ್ಲಿ ಆಕ್ಚುಲಿ ಸುಪ್ರೀಂ ಕೋರ್ಟ್ ಒಂದು ಕೇಸ್ ಇತ್ತು ನಮ್ಮ ದೇಶದ ಹೆಸರು ನಿಜವಾಗ್ಲೂ ಏನು ಅಂತ ಇಂಡಿಯಾನ ಭಾರತ ಮುಗ್ದಂಗಿಲ್ಲ ಆ ಕೇಸು ಆಲ್ ರೈಟ್ ಆ ಥರ ಒಬ್ರಿಗೊಬ್ರಿಗೊಬ್ರಿಗೊಬ್ಬರು ಬೈಕಂಡಿದ್ದಾರೆ ಅದೇನಾಗಲಿ ಅದು ಸುದ್ದಿ ಅಲ್ಲ ಸುದ್ದಿ ಏನು ಅಂತಂದರೆ ಎಡಪಕ್ಷದ ನೇತಾರರಾಗಿರುವಂಥ ಬೃಂದಾಕಾರಟ್ಟು ಮಮತಾ ಬ್ಯಾನರ್ಜಿ ಮೇಲೆ ಹೇಳ್ತಾರೆ ಆ ಮೇಡಮ್ ಏನಾದ್ರು ನೀನು ಪಿ ಎಮ್ ಮಾಡೋದು ಅಂತಂದರೆ ನಾವು ಬರಲ್ಲ ನಿಮ್ಮ ಜೊತೆ ಕಾಂಗ್ರೆಸ್ ಜೊತೆನೇ ಫೈಟಿಂಗ್ ಮಾಡ್ತೀವಾಗ ಯಾಕೆ ಅಂದರೆ ನರೇಂದ್ರ ಮೋದಿ ಸರ್ವಾಧಿಕಾರಿ ಪ್ರೈಮ್ ಮಿನಿಸ್ಟರ್ ಆದರೆ ಮಮತಾ ಬ್ಯಾನರ್ಜಿನೂ ಅದೇನೇ ಅವರಿಬ್ಬರಿಗೂ ವ್ಯತ್ಯಾಸನೇ ಇಲ್ಲ ಅಂತೆಲ್ಲ ಒಮ್ಮ ಚೆನ್ನಾಗಿ ಆಗಲೇ ಇದೇನಾಗತ್ತೋ ಏನೋ ಅಲ್ವಾ ಈ ಮಧ್ಯೆ ಎನ್ ಡಿ ಎ ವಿರುದ್ಧ ಕಾಂಗ್ರೆಸ್ನವರೆಲ್ಲ ತಿರುಗಿ ಬಿದ್ದಿದ್ದಾರೆ ಚಿರಾಗ್ ಪಾಸ್ವಾನ್ ಒಪ್ಕೊಂಡ್ರಂತೆ ಅದಕ್ಕೆ ಅವ್ರನ್ನ ಒಪ್ಕೊಂಡ್ರ ಈಗ ಬರೀ ಫಾರಿನ್ ಒಂದು ಟೀಕೆನ ಒಬ್ರಿಗೊಬ್ರು ಮಾಡ್ಕೊಂಡಿದ್ದಾರೆ ಓಕೆ ದೇಶಾದ್ಯಂತ ಒಂದಿಷ್ಟು ಮಳೆ ಜಾಸ್ತಿ ಆಗ್ತಾ ಇದಾರೆ ಹಣಮಳೆಗೆ ಹೆಚ್ಚು ಕಡಿಮೆ ಇಡೀ ಉತ್ತರ ಭಾರತ ತತ್ತರಿಸೋ ಹಿಮಾಚಲ ಉತ್ತರಾಖಂಡ್ ಕುಂಭದ್ರೋಣ ಮಳೆ ಆಗ್ತಾ ಇದೆ ಅಲ್ಲಿ ಗಂಗಾ ಯಮುನಾ ನದಿಗಳಂತೂ ಉಕ್ಕೆ ಹರಿತಾ ಇದೆ ದೆಹಲಿ ಬಳಿ ಯಮುನೆ ಮತ್ತೆ ಅಪಾಯದ ಮಟ್ಟ ಮೀರಿದೆ ಈಗ ಸ್ವಲ್ಪ ತಗ್ಗಿತ್ತು ದೆಹಲಿ ಮತ್ತೆ ಈಗ ಪ್ರವಾಹಮಯವಾಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಆಗ್ರದ ವಿಶ್ವಪ್ರಸಿದ್ಧ ತಾಜ್ಮಹಲ್ ಬುಡಕ್ಕೂ ಕೂಡ ನೀರು ಬಂದಿದೆ ಏನು ಸಮಸ್ಯೆ ಇಲ್ಲ ಗುಜರಾತ್ ಗುಜರಾತ್ನಲ್ಲಂತೂ ಪ್ರವಾಹ ಪರಿಸ್ಥಿತಿ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಕಾರಣ ಐನೂರ ನಲವತ್ತೈದು ಮಿಲಿಮೀಟರ್ ಅಲ್ಲಿ ಮಳೆ ಬಿದ್ದಿದೆ ರಾಜ್ಕೋಟ್ ಸೂರತ್ ಜಿಲ್ಲೆಗಳು ಜಲ ಜಮ್ಮು ಕಾಶ್ಮೀರ ಕೂಡ ರಣಮಳೆಗೆ ತತ್ತರಿಸಿ ಹೋಗ್ತಾ ಇದೆ ಕತ್ರಾದಲ್ಲಿ ಮುನ್ನೂರ ಹದಿನೈದು ಮಿಲಿಮೀಟರ್ ಮಳೆ ಆಗಿದೆ ಉದ್ಧಂಪುರದಲ್ಲೂ ಮುನ್ನೂರು ಮಿಲಿಮೀಟರ್ ರಿಯಾಸಿಯಲ್ಲಿ ಇನ್ನೂರ ಹದಿಮೂರು ಇಷ್ಟೆಲ್ಲ ಮಳೆ ಆಗ್ತಾ ಇದ್ರೆ ತಡ್ಕೊಳ್ಳೋ ಶಕ್ತಿಯಲ್ಲಿರುತ್ತೆ ಸೊ ಹಲವು ಕಡೆಗಳಲ್ಲಿ ಗುಡ್ಡ ಕುಸಿತ ಆಗಿದೆ ಮೂವರು ಬಲಿಯಾಗಿದ್ದಾರೆ ಒಂದೇ ಕುಟುಂಬದ ಐವರು ಸಾವನ್ನಪ್ಪಿರುವಂತಹ ಘಟನೆ ಕೂಡ ಕಥುವಾದಲ್ಲಿ ನಡೆದಿದೆ ರಾಜ್ಯದಲ್ಲಿ ಮಾತ್ರ ಅಂತ ಸ್ಥಿತಿ ಕಾಣಿಸ್ತಿಲ್ಲ ಒಂದೊಂದು ಭಾಗದಲ್ಲಿ ನಂತರ ಆದಂಗಿದೆ ಮುಂಗಾರು ಕಳೆದೆರಡು ಪಶ್ಚಿಮ ಘಟ್ಟ ಕರಾವಳಿ ಮತ್ತು ಉತ್ತರ ತಮಿಳುನಾಡಿನಲ್ಲಿ ಒಂದಿಷ್ಟು ಒಳ್ಳೆ ಮಳೆ ಆಗ್ತಾ ಇದೆ ಮಹಾರಾಷ್ಟ್ರದ ಘಟ್ಟಪ್ರದೇಶದಲ್ಲಿ ಆಗ್ತಾ ಇದೆ ಕೃಷ್ಣ ಮಲಪ್ರಭಾ ಘಟಪ್ರಭಾಭಾಭ ಹಿರಣ್ಯಕೇಶಿ ನದಿಗಳಿಗೆ ಒಳಹರಿವು ಬರ್ತಾ ಇದೆ ಖಾನಾಪುರದಿಂದ ಹೆಮ್ಮಗ ಅರಣ್ಯಕ್ಕೆ ಸಂಪರ್ಕಿಸುವ ಮಾರ್ಗ ಎಲ್ಲ ಬಂದಾಗಿದೆ ಡ್ಯಾಶ್ 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 ಜಲಪಾತಕ್ಕೆ ಬಂದೋಬಸ್ತ್ ಎಲ್ಲ ಮಾಡಿಕೊಂಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಳ್ಳೆ ಮಳೆ ಆಗ್ತಾಯಿದೆ ಹೊರನಾಡು ಕೊಟ್ಟಿಗೆ ಹಾರ ಈ ಭಾಗದಲ್ಲೆಲ್ಲ ಸಕಲೇಶ್ಪುರ ವ್ಯಾಪ್ತಿಯಲ್ಲೂ ಒಂದಿಷ್ಟು ಆದಂಗೆ ರಿಪೋರ್ಟ್ಗಳು ಬರ್ತಾ ಇವೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಬಟ್ ಹಳೆ ಮೈಸೂರು ಭಾಗದಲ್ಲಿ ಎಲ್ಲೂ ದೊಡ್ಡ ಮಳೆ ಆದಂಗೆ ಕಾಣಿಸ್ತಾ ಇಲ್ಲ ಅಲ್ಲಿಯ ಪರಿಸ್ಥಿತಿ ಹಾಗೆ ಮುಂದುವರೆದಿದೆ ಆದರೆ ಮಂಡ್ಯ ಜಿಲ್ಲೆಯ ರೈತರು ಮಾತ್ರ ಕೆ ಆರ್ ಎಸ್ಗೆ ನೀರು ಹರಿಸಿ ಅಂಥೇಳಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಗಲಾಟೆ ಮಧ್ಯೆ ನಾಳೆಯಿಂದ ಸಂಸತ್ ಅಧಿವೇಶನ ಪ್ರಾರಂಭ ಆಗುತ್ತೆ ಸರ್ವಪಕ್ಷಗಳ ಸಭೆ ಇವತ್ತು ಕೇಂದ್ರ ಸರ್ಕಾರ ನಡೆಸಿದೆ ನಾವೆಲ್ಲ ಚರ್ಚೆಗೆ ರೆಡಿ ಅಂತ ಇವರು ಅಂದಿದ್ದಾರೆ ಯಾರು ಚರ್ಚೆ ಮಾಡೋರು ರೆಡಿ ಇರಬೇಕಲ್ಲ ನೀವು ರೆಡಿ ಇದ್ಬಿಟ್ರೆ ಚರ್ಚೆ ಮಾಡ್ರಿ ಚರ್ಚೆ ಮಾಡ್ರಿ ಅಂತಾರೆ ನಾವು ಚರ್ಚೆಗೆ ರೆಡಿ ಅಂತಾರೆ ಚರ್ಚೆನೂ ಆಗಲ್ಲ ಗಲಾಟೆನೂ ನಿಲ್ಲಲ್ಲ ಅವರೇ ಇರೋದೇ ಇಲ್ಲ ಭಾಳ ಮಜಾ ಇರುತ್ತೆ ನಮ್ಮ ನಮ್ಮ ಅಸೆಂಬ್ಲಿಗಳು ಅಲ್ಲ ಈಗ ಹೊಸ ಭವನದಲ್ಲಿ ಅಧಿವೇಶನ ಅಂತ್ಯವಾಗತ್ತಂತೆ ಬಟ್ ನಾಳೆ ಹಳೇ ಸಂಸತ್ ಭವನದಲ್ಲಿ ಆರಂಭ ಆಗತ್ತಂತೆ ಯಾಕೋ ಹಂಗೆ ಇಲ್ಲಿ ಶುರು ಮಾಡಿ ಅಲ್ಲಿ ಹೆಣ್ಣು ಮಾಡ್ತಾರೆ ಅದೇನಕ್ಕೆ ಅದಂಗೆ ಗೊತ್ತಿಲ್ಲ ಏನು ರೀಸನ್ ಗೊತ್ತಿಲ್ಲ ಎಸ್ ದಶಪಥ ಹೆದ್ದಾರಿನಲ್ಲಿ ದುಬಾರಿ ಟೋಲ್ ಕಟ್ಟೋಕ್ಕಾಗಲಿ ಅಂತ ಕೆ ಎಸ್ ಆರ್ ಸಿ ಬಸ್ಗೆ ದುಬಾರಿ ಟೋಲ್ ಅಲ್ರಿ ಸುಮ್ ಸುಮ್ಮನೆ ಹೊಡಿತಾರೆ ದುಬಾರಿ ಟೋಲ್ ಅಲ್ಲ ಟೋಲ್ನಿಂದ ಇವ್ರು ಏನ್ ಮಾಡಿದ್ದಾರೆ ಬಸ್ನವರು ಕೆ ಎ ಟೆನ್ ಯಾವ್ದೋ ಬಸ್ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇತ್ತಂತೆ ಕೆ ಎಸ್ ಆರ್ ಸಿ ಬಸ್ಸು ಫಾಸ್ಟ್ ಟ್ಯಾಗ್ ಇಲ್ಲ ರೂಲ್ಸ್ ಪ್ರಕಾರ ಡಬಲ್ ಕಟ್ಟಬೇಕು ಡಬಲ್ ಕಟ್ಟಕ್ಕೆ ಇವ್ರ ಹತ್ರ ದುಡ್ಡಿಲ್ಲ ಇಲ್ಲ ಅದಕ್ಕೆ ಮಾಡಿದ್ದಾರೆ ಅವ್ರು ದುಡ್ಡು ಕಟ್ಟಿ ಡಬಲ್ ಕಟ್ಟಿ ಇಲ್ದಿದ್ರು ಬಿಡೋಲ್ಲ ಅಂದಿದ್ದಾರೆ ಅದಕ್ಕೆ ಇವ್ರು ಏನು ಮಾಡಿದ್ದಾರೆ ಬಸ್ನವರು ರಿವರ್ಸು ಆತ ಟೋಲ್ನಿಂದ ಬಿಡದಿಯ ಹನುಮಂತನಗರದವರೆಗೆ ರಿವರ್ಸಲ್ಲಿ ಬಂದಿದ್ದಾರೆ ಪೊಲೀಸ್ನವರು ಈಗ ಕೇಸ್ ಹಾಕಿದ್ದಾರಂತೆ ಈಗ ಡ್ರೈವರ್ ಮೇಲೆ ಫೈನ್ ಬೀಳತ್ತೆ ಡ್ರೈವರ್ ಕಟ್ಟಬೇಕು ಕೇಸ್ ಹಾಕಿಸಿ ಎಸ್ಕೇಪ್ ಆಯಿತು ಅಲ್ಲಿಗೆ ಮುಗಿ ಸರ್ ಅವನು ಅನುಭವಿಸ್ಬೇಕು ಈಗ ಅನುಭವಿಸ್ಬೇಕು ಬಟ್ ಇವ್ರು ಫಾಸ್ಟ್ ಆಗಿ ಕೊಡಬೇಕಲ್ಲ ಸರ್ ಎಲ್ಲ ಕೊಡಬೇಕು ಯಾಕೆ ಕೊಡಬಾರ್ದು ಕೊಡದಿದ್ದರದು ಹೆಂಗೆ ಹೋದ ಅವನು ಅಂತಲೇ ನನಗೆ ಅರ್ಥ ಆಗಲಿಲ್ಲ ಅಪ್ಪ ಕೆ ಎಸ್ ಆರ್ ಟಿ ಸಿ ಅವ್ರದ್ದೇ ಸಮಸ್ಯೆ ಅಲ್ಲ ಸರ್ ಇಲ್ಲಿ ಸಮಸ್ಯೆ ಡ್ರೈವರ್ದು ಸಮಸ್ಯೆ ಇದು ಫಾಸ್ಟ್ ಆಗಿ ಕೊಡಬೇಕು ಅವನು ಹೌದು ಇನ್ನು ಮನುಷ್ಯ ಡೇಂಜರಸ್ ಇರಬೇಕಲ್ಲ ಕಾಕೊಳ್ಳಿ ಇನ್ನೊಬ್ಬರ ಕಡೆಯಿಂದ ಯಾವನಾರ ಒಬ್ಬ ಬಂದು ಕುದಬೇಕಾಗಿತ್ತು ಯಾರ್ದೋ ಜೀವ ಹೋಗಿರೋದಲ್ಲ ಯಾರ್ದೋ ಜೀವ ಹೋಗುತ್ತೆ ಕಾಂಪನ್ಸೇಷನ್ ಬಿಸಾಕಿದ್ರೆ ಆಯ್ತು ಅವ್ರ ಮನೆಗೆ ಹೆಣ ಬಿದ್ದ ಮನೆಗೆ ಗೌರ್ಮೆಂಟ್ ಇಂದ ಯಾರೋ ಕಟ್ಟು ಅಷ್ಟು ಮನುಷ್ಯ ಮತ್ತು ಆನೆ ನಡುವಿನ ಬಾಂಧವ್ಯ ಅಲ್ಲಲ್ಲಿ ಕಾಣಬಹುದು ನಾವು ದಿ ಎಲಿಫೆಂಟ್ ವಿಸ್ಪರಸ್ ಮಾದರಿಯಲ್ಲೇ ಬಂಡೀಪುರದ ಕಾವಾಡಿ ದಂಪತಿ ರಾಜು ರಮ್ಯಾ ದಂಪತಿ ಅನಾಹತ ಆನೆ ಪ್ರೀತಿಯ ಧಾರೆ ಏರಿತಾ ಇದ್ದಾರೆ ಸೊ ತಾಯಿಯಿಂದ ಬೇರ್ಪಟ್ಟಿದ್ದ ಏಳು ದಿನದ ಆನೆ ಮರಿಯ ಈ ದಂಪತಿಗೆ ಅರಣ್ಯ ಇಲಾಖೆ ಕೊಟ್ಟಿತ್ತು ಕಳೆದ ಏಳು ತಿಂಗಳಿಂದಲೂ ಕೂಡ ಆನೆ ಮಕ್ಕಳಂತೆ ಪೋಷಣೆ ಮಾಡ್ತಾ ಇದ್ದಾರೆ ಸೊ ಆನೆ ಮರಿಗೆ ವೇದ ಅಂತ ಕೂಡ ನಾಮಕರಣ ಮಾಡಿದ್ದಾರೆ ಪ್ರತಿನಿತ್ಯ ಈ ಪುಟಾಣಿ ಆನೆಗೆ ಹಾಲು ಕುಡಿಸೋದು ಸ್ನಾನ ಮಾಡಿಸೋದು ವಾಕಿಂಗಿಗೆ ಕರ್ಕೊಂಡು ಹೋಗೋದು ಹುಲ್ ತಿನ್ನೋದನ್ನ ಅಭ್ಯಾಸ ಮಾಡಿಸಿದ್ದಾರೆ ಆನೆ ಮರಿ ಕೂಡ ಇವರನ್ನು ಸಿಕ್ಕಾಪಟ್ಟೆ ಹಚ್ಕೊಂಡ್ಬಿಟ್ಟಿದೆ ನಮ್ಮ ಮಗು ತರ ನೋಡ್ಕೊತ ಇದೀವಿ ಇವಾಗ ತೊಂದ್ರೆ ಏನಿಲ್ಲ ಅದು ಆಟ ಆಡ್ಕೊಂಡಿರ್ತದೆ ನಮ್ಮ ಜೊತೆ ಎಲ್ಲಿ ಹೋದ್ರು ನಮ್ಮ ಜೊತೆನೇ ಬರ್ತದೆ ಅದು ಕೇಳಿದಾಗ ಹಾಲು ಕೊಡ್ತೀವಿ ನೋಡ್ಕೊತೀವಿ ಚೆನ್ನಾಗಿ ನೋಡ್ಕೊತೀವಿ ಮಾಮೂಲಿ ಕೂಗ್ತದೆ ಈಗ ಹಾಲ್ ಬೇಕಂದ್ರೆ ಕೂಗಿದಾಗ ತಗೊಂಡ್ ಕುಡ್ಸೋದ್ ನಾನು ಇದೇ ಫಸ್ಟ್ ಟೈಮ್ ಈ ತರ ಆನೆ ಮರಿ ನೋಡ್ತಾ ಇರೋದು ತೊಂದರೆ ಏನಿಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ ಮರಿ ನಮ್ಮ ಜೊತೆ ಫುಲ್ ಅಭ್ಯಾಸ ಆಗ್ಬಿಟ್ಟಿದೆ ಒಳ್ಳೆ ಮಕ್ಕಳು ನೋಡೋದಂಗೇ ನೋಡ್ಕೊತೀವಿ ನಾನು ಈ ಮಗು ತರನೇ ನೋಡ್ಕೊತೀನಿ ಇದ್ನ ನಮ್ ಮಕ್ಳಾಗಿಲ್ಲ ಇದ್ನೇ ನೋಡ್ಕೋತೀನಿ ತುಂಬಾ ಖುಷಿ ಆಗುತ್ತೆ ನೋಡ್ಕೊಳಕ್ಕೆ ಅದು ನಮ್ ಜೊತೆ ನನ್ ಜೊತೆನೆ ಆಟಾಡ್ತದೆ ನಾನ್ ಕಾಂದೋದ್ರಿ ಕಿರ್ಚುತ್ತೆ ಎಲ್ಲಿ ಹೋದ್ರು ನಮ್ ಜೊತೆನೇ ಬರುತ್ತೆ ನಾವ್ ಇಲ್ಲದ್ ಎಲ್ಲಾದ್ರೂ ಕುತ್ಕೊಂಡ್ರೆ ನಮ್ ಜೊತೆ ಬರುತ್ತೆ ಬಟ್ಟೆ ಚಿಪ್ಪುತ್ತೆ ನಮ್ನೆ ಎಳಿತದೆ ಕಿಟ್ಲೆ ಮಾಡುತ್ತೆ ತುಂಬಾ ಕಿಟ್ಲೆ ಮಾಡುತ್ತೆ ಅದು ಹೋಗು ಅಂದ್ರೆ ಹೋಗಲ್ಲ ನಮ್ ಜೊತೆನೆ ಇರುತ್ತೆ ಆಲ್ ರೈಟ್ ತಾಯಿ ಬೆಳೆಯೋದು ಕಲಿಸ್ಕೊಡೋದೇ ಬೇರೆ ಕೆಲವು ಟೆಕ್ನಿಕ್ಸ್ ಅನ್ನೆಲ್ಲ ತಾಯಿ ಕಲಿಸ್ಕೊಡ್ಬೇಕು ಜೀವನ ನಡೆಸೋದು ಹೇಗೆ ಅನ್ನೋದು ಮನುಷ್ಯರಲ್ಲ ಬಟ್ ಅಲ್ಟಿಮೇಟ್ಲಿ ಅದರ ಲೈಫ್ ಅಷ್ಟೇ ಮನುಷ್ಯರ ಜೊತೆಯಲ್ಲೇ ತನ್ನ ಜೀವನವನ್ನ ಮುಗಿಸ್ಬೇಕು ಏನು ಮಾಡಕ್ಕಾಗಲ್ಲ ಯಾರು ಏನು ಮಾಡಕರ್ವೈವ್ ಆಗ್ಲೇಬೇಕು